ಹೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಬೆಳೆದು ನಿಂತ ಕಬ್ಬಿಗೆ ಬೆಂಕಿ ರೈತರ ಆಕ್ರೋಶ ಕಾಟವಾಡ ತಾಲೂಕಿನ ಶಿರಗುಪ್ಪಿಯ ಉಗಾರ ರಸ್ತೆಯಲ್ಲಿ ಬೆಳೆದು ನಿಂತ ಸುಮಾರು 2 ಎಕರೆ ಕಬ್ಬು ಹೆಸ್ಕಾಂ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಸುಟ್ಟು ಹೋಗಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ರೈತರ ಪರಿಸ್ಥಿತಿ ಕೆನರಾ ಬ್ಯಾಂಕ್ ಕೆನರಾ ಚಿನ್ನದ ಸಾಲದೊಂದಿಗೆ ನಿಮ್ಮ ಕನಸುಗಳನ್ನು ಈಡೇರಿಸಿಕೊಳ್ಳಿ ಕೆನರಾ ಚಿನ್ನದ ಸಾಲ ನಿಮ್ಮ ಹಣಕಾಸಿನ ಅಗತ್ಯಗಳನ್ನು ತ್ವರಿತವಾಗಿ ಮತ್ತು ಸುಲಭವಾಗಿ ಪೂರೈಸಿಕೊಳ್ಳಿ ಬಡ್ಡಿ ದರ 8.10%ದಿಂದ ಪ್ರಾರಂಭ ಗರಿಷ್ಠ ದರ ಪ್ರತಿ ಗ್ರಾಂಗೆ ಕೃಷಿ ಸಾಲಕ್ಕಾಗಿ ಸರಳ ಬಡ್ಡಿ ಕಡಿಮೆ ಪ್ರಕ್ರಿಯೆ ಶುಲ್ಕಗಳು ಫ್ಲೆಕ್ಸಿಬಲ್ ಮರುಪಾವತಿ ತ್ವರಿತ ವಿತರಣೆ ಐದು ಆಕರ್ಷಕ ಸಾಲದ ಕೊಡುಗೆಗಳು ಒಂದು ಸರಳ ಪರಿಹಾರ ಕೆನರಾ ಗೃಹ ಸಾಲಗಳು ಕೆನರಾ ವಾಹನ ಸಾಲಗಳು ಕೆನರಾ ಚಿನ್ನದ ಸಾಲ ಕೆನರಾ ವೈಯಕ್ತಿಕ ಸಾಲ ಕೆನರಾ ಶೈಕ್ಷಣಿಕ ಸಾಲ ಷರತ್ತುಗಳು ಅನ್ವಯಿಸುತ್ತವೆ ತ್ವರಿತ ಅನುಮೋದನೆ ಪಡೆಯಲು ಇಲ್ಲಿ ಸ್ಕ್ಯಾನ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ಶಾಖಾ ವ್ಯವಸ್ಥಾಪಕರು ಸದಲ್ಗ ಮೊಬೈಲ್ ಸಂಖ್ಯೆ 944986506 ಶಿರಗುಪ್ಪಿ ಗ್ರಾಮದಲ್ಲಿ ವಿದ್ಯುತ್ ಕಂಬಗಳಲ್ಲಿ ವಿದ್ಯುತ್ ವೈರ್ಗಳು ಕೆಳಗಡೆ ಬಂದಿದ್ದು ಈ ಕುರಿತು ಗ್ರಾಮದ ರೈತ ಮುಖಂಡರಾದ ಸುರೇಶ್ ಚೌಗ್ಲಾ ಅನೇಕ ಬಾರಿ ರೈತ ಮುಖಂಡರೊಂದಿಗೆ ಸೇರಿ ಹೆಸ್ಕಾಂ ಅಧಿಕಾರಿಗಳಿಗೆ ಕಂಬಗಳ ಮೇಲಿನ ತಂತಿಯ ಕುರಿತು ಗಮನ ಸೆಳೆದರೂ ಯಾವುದೇ ಪ್ರಯೋಜನವಾಗಿಲ್ಲ ಈಗ ಉಗಾರ್ ರಸ್ತೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಗ್ರಾಮದ ರೈತರಾದ ಶೇಖರ್ ಶಿರಗಾಮಿ ಮತ್ತು ದಿಲೀಪ್ ಅಲಾಸೆಯವರ 2 ಎಕರೆ ಬೆಳೆದು ನಿಂತ ಕಬ್ಬು ಬೆಂಕಿಗಾಹುತಿಯಾಗಿದೆ ಕೂಡಲೇ ಹೆಸ್ಕಾಂ ಅಧಿಕಾರಿಗಳು ಇತ್ತ ಗಮನ ಹರಿಸಿ ವಿದ್ಯುತ್ ತಂತಿಗಳನ್ನು ಮೇಲೆ ಕಟ್ಟಿ ರೈತರಿಗೆ ಅನುಕೂಲ ಮಾಡಿ ಕೊಡಬೇಕೆಂಬುದು ರೈತರ ಆಗ್ರಹವಾಗಿದೆ ಪಂಚ್ ನ್ಯೂಸ್ ಗಾಗಿ ಶಿರಗುಪ್ಪಿಯಿಂದ ಬಸವರಾಜ್ ತರ್ದಾಳಿ